ಶಿವಮೊಗ್ಗ ವಾರ್ತೆಗೆ ಸ್ವಾಗತ. ನಾನು ಶ್ವೇತಾ. ಎರಡು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಮಾರ್ಚ್ 1 ರಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಮುಂದಾಗಿದ್ದಾರೆ. ವೇತನ ಭತ್ತೆಗಳ ಪರಿಷ್ಕರಣೆ ಹಾಗೂ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಎಲ್ಲಾ ರೀತಿಯಿಂದಲೂ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹರಾಜ್ ತಿಳಿಸಿದರು. ವೇತನ ಪರಿಷ್ಕರಣೆಗೆ ಸಂಬಂಧಿಸಿದ ಮಧ್ಯಂತರ ವರದಿಯನ್ನು 7ನೇ ವೇತನ ಆಯೋಗದಿಂದ ಶೀಘ್ರವಾಗಿ ಪಡೆದು 1/7/2022 ರಿಂದ ಜಾರಿಗೆ ಬರುವಂತೆ ಶೇ40%ರಷ್ಟು ವೇತನ ಹೆಚ್ಚಳ ಸೌಲಭ್ಯವನ್ನು ಸರ್ಕಾರಿ ಆದೇಶ ಹೊರಡಿಸುವ ಮೂಲಕ ಅನುಷ್ಠಾನಗೊಳಿಸಬೇಕೆಂದು ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹರಾಜ್ ಒತ್ತಾಯಿಸಿದ್ದಾರೆ. ನಮಸ್ತೆ. ಅಮ್ಮಘಾಟಿಯವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಯಾಕೆಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನೌಕರರು, ಅದಷ್ಟು ತುಮಕೂರು ಜಿಲ್ಲೆಯ ಸಮಸ್ತ ನೌಕರರು ಮಾರ್ಚ್ 1ನೇ ತಾರೀಕಿಂದ ಗೈರು ಹಾಜರಿ ಆಗುವುದರ ಮೂಲಕ ಎರಡು ಬೇಡಿಕೆಗಳು. 1, 7ನೇ ವೇತನ ಆಯೋಗವನ್ನು ಜಾರಿ ಮಾಡಬೇಕು. 2ನೇದು NPS ರದ್ದಿ ಮಾಡಿ OPS ಜಾರಿಗೊಳಿಸಬೇಕು ಅನ್ನೋದು ಎರಡು ಬೇಡಿಕೆನೇ ಇಟ್ಟು ರಾಜ್ಯಾದ್ಯಂತ ನಾವು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಮುಖಂಡತ್ವದಲ್ಲಿ ಷಡಾಕ್ಷರಿ ರಾಜ್ಯದರ್ಶಿ ಮುಖಂಡತೆ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಾನು ನೋಡಿದ ಹಾಗೆ ಸುಮಾರು 20-30 ವರ್ಷಗಳ ಹಿಂದೆ ಈ ರೀತಿ ಹೋರಾಟಗಳು ಗೈರುಹಾಜರಿ ಆಗಿದ್ದು ನಾನು ನೋಡಿಲ್ಲ, ಆದರೆ ಹೋರಾಟಗಳಿದ್ವು. ಆದರೆ ಇಷ್ಟು ತೀಕ್ಷ್ಣವಾದ ಹೋರಾಟವನ್ನು ನಾನು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಹಲವಾರು ಬಾರಿ ಹೇಳಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳ ಈ ಬಜೆಟ್ನಲ್ಲಿ 12,072 ಕೋಟಿಯನ್ನು ಈ 7ನೇ ವೇತನ ಆಯ್ಕೆ ಮೀಸಲಾಗಿಡಿ. ವಿವಿಧ ರಾಜ್ಯಗಳ ಮಾದರಿಯಲ್ಲಿ NPS ಅನ್ನು ರದ್ದುಪಡಿಸಿ OPS ಯೋಜನೆಯನ್ನು ಜಾರಿಗೊಳಿಸಬೇಕೆಂದು ಹೇಳಿದ್ದಾರೆ. ಮಾರ್ಚ್ 1ರಿಂದ ನಡೆಯುವ ಅನಿರ್ದಿಷ್ಟ ಮುಷ್ಕರದ ಪರಿಣಾಮವಾಗಿ ಸರ್ಕಾರಿ ಶಾಲೆಗಳು ಬಂದ್ ಆಗಲಿವೆ ಎಂದಿದ್ದಾರೆ. ಕೊಡಲೇಬೇಕಾಗಿತ್ತು, ನೀವು ಕೊಡ್ತೀರಾ ಆದರೆ ಅನುಮಾನ ಇಲ್ಲ. ನಾವಂತೂ ಗೈರಾಜರಿಯಾಗಿ ಸಿದ್ಧ ಆಗಿದೆ, ಮಾನಸಿಕವಾಗಿ ಸಿದ್ಧ ಆಗಿದ್ದೇವೆ, ಫಿಸಿಕಲ್ ಸಿದ್ಧ ಆಗಿದೆ. ಏನೇ ಬರಲಿ, ನಾವು ಎದರಿ ಓಡುವವರಲ್ಲ, ನಾವೆಲ್ಲ 1000 ಸಲ ಸೋತವರು. ಆದ್ದರಿಂದ ಈ ಮೂಲಕ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡುವ ಪ್ರಯತ್ನ ಮಾಡ್ತಿದೆ. ನಮ್ಮ ಹೋರಾಟಕ್ಕೆ ಅನಿವಾರ್ಯವಾಗಿ ನೀವು ಏನಾದರೂ ಆದೇಶ 2 ಲಿಖಿತ ಆದೇಶ ಕೊಡದೆ ಹೋದರೆ ಮುಂದಿನ ಸಾರ್ವಜನಿಕ ವಲಯದಲ್ಲಿ ಚುನಾವಣೆ ಸಂದರ್ಭ ಬೇರೆ ಇದೆ, ಸಾರ್ವಜನಿಕ ವಲಯದಲ್ಲಿ ಟೀಕೆ ಟಿಪ್ಪಣಿ ಸರ್ಕಾರ ವಿರುದ್ಧ ಬರುತ್ತೆ ಅನ್ನೋದು ಕೂಡ ಸರ್ಕಾರಕ್ಕೆ ಮನವರಿಕೆ ಆಗಿದೆ. ಅದೇನೋ ಗೊತ್ತಿಲ್ಲ. ಹಾಗೆ ಮೋಸ್ಟ್ಲಿ ಶಿವಮೊಗ್ಗದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇರೋದರಿಂದ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಮುಖ್ಯ ಕಾರ್ಯದರ್ಶಿ ಇರ್ಬೋದು, ನಾಳೆ ಮೋಸ್ಟ್ಲಿ ಒಂದು ಹಂತದಲ್ಲಿ ನಮ್ಮನ್ನು ಕರೀಬಹುದು ಅನ್ನೋ ನಿರೀಕ್ಷೆ ನಮಗೂ ಇದೆ. ಆಗಲಿಲ್ಲ ಅಂತ ನಾವೇನು ಮಾಡೋಕೆ ಅನಿವಾರ್ಯ. ನಾವು ಬೀದಿಗಿಳಿಯೋದು, ಮುಷ್ಕರ ಮಾಡೋದು, ಧಿಕ್ಕಾರಕ್ಕೆ ಹೋಗೋದು ಸರ್ಕಾರದ ಏನೂ ಮಾಡಲ್ಲ. ನಾವೆಲ್ಲರೂ ಕೂಡ ಗೈರಾಜರಾಗ್ತೀವಿ. ಆಗಲೇ ಹೇಳಿದ್ದೀನಿ, ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆ ಅವರ ಶಾಲೆ ಕೂಡ ಬಂದ್ ಆಗ್ತದೆ, ಕಚೇರಿಗಳು ಕೂಡ ಬಂದ್ ಆಗ್ತದೆ, ಡ್ರೈವರು ಕೂಡ ಬರೋದಿಲ್ಲ, ಎಲ್ಲ ವಾಹನ ಚಾಲಕರು ಕೂಡ ಮನೆಯಲ್ಲಿರ್ತಾರೆ. ಅವರು ಸ್ವಂತ ಗಾಡಿ ಓಡಿಸ್ಕೋದು ಅಧಿಕಾರಿಗಳು, ಕೆಲವೊಂದು ಅಧಿಕಾರಿಗಳು ವಿನಾಯಿತಿ ಇದೆ. ಈಗ ಮ್ಯಾಜಿಸ್ಟ್ರೇಟ್ ಪವರ್ ತಹಶೀಲ್ದಾರ್ ಬರ್ತಾರೆ, AC ಅವರೆಲ್ಲ ಬರ್ತಾರೆ, ಆದರೆ ಬೇರೆ ಇಲಾಖೆ ಅಧಿಕಾರಿಗಳು ಯಾರು ಕೂಡ ಕಚೇರಿಗೆ ಬರೋದಿಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್. ಕ್ಯಾಮ್ರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ತುಮಕೂರು. ಮಾಜಿ ಸಚಿವ ಸೋಗಡ್ಡು ಶಿವಣ್ಣ ಅವರ ಬೆಂಬಲಿಗರ ಬಳಗದವರು ಕೇಕ್ ಕತ್ತರಿಸಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿ ತಟ್ಟೆ ಇಡ್ಲಿ ಉಪಹಾರದ ವ್ಯವಸ್ಥೆ ಮಾಡಿದರು. ತುಮಕೂರಿನ BH ರಸ್ತೆಯ ವೀರಾಂಜನೇಯ ದೇವಸ್ಥಾನದ ಬಳಿ ಶಾಸಕ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಯಡಿಯೂರಪ್ಪನವರ ಜನ್ಮದಿನ ಆಚರಿಸಿದರೆ ಇದರ ಸಮೀಪವೇ ವಿಶ್ವವಿದ್ಯಾಲಯ ಎದುರು ಮಾಜಿ ಸಚಿವ ಸೋಗಾಡು ಶಿವಣ್ಣನವರ ಬೆಂಬಲಿಗರು ಪ್ರತ್ಯೇಕವಾಗಿ BSY ಹುಟ್ಟುಹಬ್ಬ ಆಚರಿಸಿದರು. ರಾಜ್ಯ BJP ಉಪಾಧ್ಯಕ್ಷ MB ನಂದೀಶ್ ಅವರು ಇತರೆ ಮುಖಂಡರೊಂದಿಗೆ ಬೃಹತ್ ಕೇಕ್ ಕತ್ತರಿಸಿ ಜನ್ಮದಿನ ಆಚರಣೆ ಮಾಡಿದರು. ಭಾರತ್ ಮಾತೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ಸಾರ್ವಜನಿಕರಿಗೆ ತುಮಕೂರು ಸ್ಪೆಷಲ್ ತಟ್ಟೆ ಇಡ್ಲಿ, ಪಲಾವ್, ಜಿಲೇಬಿಯ ಉಪಹಾರ ವಿತರಿಸಲಾಯಿತು. ಈ ವೇಳೆ
ಮಾತನಾಡಿದ ಎಂಬಿ ನಂದೀಶ್, ರೈತ ನಾಯಕ ಯಡಿಯೂರಪ್ಪನವರು ಈ ನಾಡಿಗೆ ಅಪಾರ ಕೊಡುಗೆ ನೀಡಿದ್ದಾರೆ, ಅವರಿಗೆ ಮುಂದೆ ಎಲ್ಲ ರೀತಿಯ ಯಶಸ್ಸು ದೊರೆಯಲಿ ಎಂದು ಪ್ರಾರ್ಥಿಸಿದರು. ಜನ್ಮದಿನದ ಅಂಗವಾಗಿ ಸುಮಾರು 10,000 ತಟ್ಟೆ ಇಡ್ಲಿ ವಿತರಣೆ ಮಾಡಲಾಗಿದೆ ಎಂದರು. ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕರು, ರೈತ ನಾಯಕರು, ಹೋರಾಟಗಾರರು ಆದಂಥ ಮಾನ್ಯ ಯಡಿಯೂರಪ್ಪನವರ ಹುಟ್ಟಿದ ಹಬ್ಬ. ಕರ್ನಾಟಕ ಕಂಡ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳ ಪೈಕಿ ಹೆಸರಿಸಬಹುದಾದಂಥ ವ್ಯಕ್ತಿ ಅಂತ ಹೇಳಿದ್ರೆ ಯಡಿಯೂರಪ್ಪನವರು. ಅವರ ಕಾಲದಲ್ಲೇ ಆದಂಥ ಅಭಿವೃದ್ಧಿ ಕಾರ್ಯಗಳು, ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತ ಹೇಳಿ ನಾವೇನು ಹೇಳ್ತೀವಿ ಅದಕ್ಕೆ ತಕ್ಕಂತೆ ನಡ್ಕೊಂಡಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಹುಟ್ಟಿದ ಹಬ್ಬವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದರ ನೇತೃತ್ವವನ್ನು ತುಮಕೂರಿನ ಮಾಜಿ ಸಚಿವರಾದಂಥ ತುಮಕೂರಿನ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಏನು ತಪ್ಪಾಗಲಾರ್ದು, ಮಾನ್ಯ ಸೊಗಡು ಶಿವಣ್ಣನವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಯಡಿಯೂರಪ್ಪನವರ ಹುಟ್ಟಿದ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಬೆಳಗ್ಗೆ 7:30 ನಿರಂತರವಾಗಿ ತಟ್ಟೆ ಇಡ್ಲಿ ಜಿಲೇಬಿ ಇದನ್ನು ಕೊಡೋದ್ರ ಮುಖಾಂತರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸೋಗಾಡು ಶಿವಣ್ಣ ಇಲ್ಲಿ ಹಾಜರಿರಲಿಲ್ಲ. ಯಡಿಯೂರಪ್ಪನವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಲು ಶಿವಣ್ಣನವರು ತಿರುಪತಿಗೆ ಹೋಗಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಪೇ ಎಂಎಲ್ಎ ಪೋಸ್ಟರ್ ಸರ್ಕಾರದ ಭ್ರಷ್ಟಾಚಾರದ ಭಾಗ. ಪೇ ಸಿಎಂ ಪೋಸ್ಟರ್ ಅಂಟಿಸಲಾಗಿತ್ತು. ಈ ಕುರಿತು ವರದಿ ಇದೆ ನೋಡಿ. ಇದನ್ನ ಬಿಜೆಪಿಯವರು ಹೇಗೆ ಸಮರ್ಥಿಸಿಕೊಳ್ಳುವವರೋ ಗೊತ್ತಿಲ್ಲ. ಭ್ರಷ್ಟಾಚಾರ ತಡೆಗೆ ಹಲವು ರೀತಿಯ ಹೋರಾಟ ನಡೆಯುತ್ತಿವೆ, ಇದಕ್ಕೆ ಕಡಿವಾಣ ಹಾಕಬೇಕು. ತುಮಕೂರಿನ ಪೇ ಎಂಎಲ್ಎ ಪೋಸ್ಟರ್ ಪ್ರಕರಣಕ್ಕೆ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದರು. ನೋಡಿ, ಭ್ರಷ್ಟಾಚಾರ ಈ ದೇಶದಿಂದ ಹೋಗಬೇಕು ಅಂತೇಳಿ ಭಾಳ ಜನ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಪಕ್ಷದವರು ಪ್ರಯತ್ನ ಮಾಡಿದ್ದಾರೆ. ಇದು ಒಂದು ಪಿಡುಗು, ಇದೊಂದು ಕಾಯಿಲೆ. ಈ ಕಾಯಿಲೆನ ಒಳ್ಳೆ ಔಷಧಿ ಹಾಕಿ ಸಿಕ್ಸ್ತ್ ಆರ್ ಸೆವೆಂತ್ ಜನ್ರೇಷನ್ ಆ್ಯಂಟಿಬಯೋಟಿಕ್ ಹಾಕಿ ಕೊಲ್ಲಬೇಕು. ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು, ಒಬ್ಬರಿಬ್ಬರು ಮಾಡೋ ಕೆಲಸ ಅಲ್ಲ. 2008 ಶ್ರೀಮತಿ ಸೋನಿಯಾ ಗಾಂಧಿಯವರು ಮೊದಲನೇ ಸಾರಿ ಅಧಿಕಾರ ವಹಿಸ್ಕೊಂಡ್ರು ಕಾಂಗ್ರೆಸ್ ಪಕ್ಷದ್ದು, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ್ದು. ನಿನ್ನೆ ತಾನೇ ಅಧಿವೇಶನ ಮುಗಿದಿದೆ. ಆ 2008 ಅಧಿವೇಶನದಲ್ಲಿ ಮೂಲವಾಗಿ ಅವರು ಹೇಳಿದ್ದು ಈ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ನಾವು ಲೋಕಾಯುಕ್ತ ಮತ್ತು ಲೋಕಪಾಲ್ ಬಿಲ್ಗಳನ್ನು ತಗೊಂಬಂದು ನಾವು ಭ್ರಷ್ಟಾಚಾರವನ್ನು ನಿಗ್ರಹ ಮಾಡ್ತೇವೆ ಅಂತೇಳಿ ಅನೌನ್ಸ್ ಮಾಡಿದರು. ಅದೇ ಪ್ರಕಾರ ನಾವು 2009 2013 ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಕೇಂದ್ರದಲ್ಲಿ ಲೋಕಪಾಲ್ ಬಿಲ್ಲನ್ನು ತೊಗೊಂಬಂದಿದ್ದೇವೆ. ಇಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಲೋಕಾಯುಕ್ತನ್ನು ತೊಗೊಂಡು ಬಂದಿದ್ದೇವೆ. ಇವತ್ತು ಅದನ್ನೆಲ್ಲ ಮೂಲೆ ಗುಂಪು ಮಾಡಿ ಭ್ರಷ್ಟಾಚಾರ ಮಾಡಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಹೋಗ್ತಾ ಇದೆಯಲ್ಲ, ಅದಕ್ಕಾಗಿ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಸೇರಿಕೊಂಡಿದ್ದಾರೆ ಅಂತ ಪೇ ಸಿ ಎಂ ಅಂತ ಬೆಂಗಳೂರಲ್ಲಿ ಮಾಡಿದರು. ಇಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹೆಡ್ಕ್ವಾರ್ಟರ್ಸ್ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆ ಶಾಸಕರ ಮೇಲೆ ಆಪಾದನೆ ಮಾಡಿದ್ದಾರೆ. ಅವರು ಇಲ್ಲ ನಾನು ಮಾಡಿಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಶ್ರೀನಿವಾಸಪುರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಬೇಡಿಕೆಗಳಾದ ವೇತನ ಭತ್ತೆಗಳ ಪರಿಷ್ಕರಣೆ, ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಎಲ್ಲ ನಮ್ಮ ವೃಂದ ಸಂಘದ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಕೂಡ ನಮ್ಮ ತಾಲೂಕಿನ ಒಗ್ಗಟ್ಟನ್ನು ಕಾಪಾಡಿಕೊಂಡು ಏನು ಇವತ್ತು ಆಸ್ಪತ್ರೆ ಇರ್ಬೋದು, ಖಜಾನೆ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಎಲ್ಲವನ್ನು ಕೂಡ ನಾವು ಮನೆಗಳಲ್ಲೇ ಪುಷ್ಕರವನ್ನು ಓಡಿ ಮನೆಗಳಲ್ಲೇ ಇರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರ ಹೇಳಿಕೆಯಂತೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಅವರ ಆದೇಶದಂತೆ ನಾವು ಇವತ್ತು ಯಶಸ್ವಿಯಾಗಿ ನಮ್ಮ ತಾಲೂಕು ಮುಷ್ಕರವನ್ನು ಎಲ್ಲರೂ ಕೂಡ ಸೇರಿ ಇವತ್ತು ಕಡ್ಡಾಯವಾಗಿ ನಾವು ಎಲ್ಲರೂ ಕೂಡ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡ್ತೇವೆ. ಯಾವುದೇ ಏಳನೇ ವೇತನ ಆಯೋಗದಿಂದ ಶೀಘ್ರವಾಗಿ ಪಡೆದು ಜುಲೈ 1, 2022 ಜಾರಿಗೆ ಬರುವಂತೆ 40% ವೇತನ ಹೆಚ್ಚಳ ಸೌಲಭ್ಯವನ್ನು
ಸರ್ಕಾರಿ ಆದೇಶ ಹೊರಡಿಸುವ ಮೂಲಕ ಅನುಷ್ಠಾನಗೊಳಿಸುವುದು. ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಯೋಜನೆಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿ ಸರ್ಕಾರಿ ನೌಕರರು March 1 ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವ ಬಗ್ಗೆ ತೀರ್ಮಾನಿಸಲಾಗಿದ್ದು, ಈ ಕುರಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ನೌಕರರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ತಾಲೂಕಾಧ್ಯಕ್ಷ ನಾಗರಾಜ್, ಎಲ್ಲ ನೌಕರರು ಮನೆಯಲ್ಲಿಯೇ ಇದ್ದು ಕರ್ತವ್ಯಕ್ಕೆ ಗೈರು ಹಾಜರಾಗಿ ಸರ್ಕಾರಿ ನೌಕರರ ಬೇಡಿಕೆಗಳು ಕುರಿತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ರಸ್ತೆಗಳಿಗೆ ಬಂದು ಹೋರಾಟ ಮಾಡುವುದಾಗಲಿ ಅಥವಾ ಸಾರ್ವಜನಿಕರಿಗೆ ತೊಂದರೆ ಮಾಡುವ ಕೆಲಸಗಳು ನಾವು ಮಾಡುವುದಿಲ್ಲ. ನಮ್ಮ ಬೇಡಿಕೆಗಳು ಈಡೇರುವ ತನಕ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಸುತ್ತೇವೆ. ಎಲ್ಲ ನೌಕರರು ಒಗ್ಗಟ್ಟಿನಲ್ಲಿ ಮುಷ್ಕರ ಮುಂದುವರಿಸಬೇಕು ಎಂದು ಸೂಚನೆ ನೀಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನಮ್ಮ ರಾಜಭವನ ಡಾಕ್ಟರ್ ಸರ್ ಇಲ್ಲೇ ಇದ್ದಾರೆ. ಯಾವುದೇ ಆಸ್ಪತ್ರೆ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಮುಷ್ಕರವನ್ನು ಕಡ್ಡಾಯವಾಗಿ ನಾವು 1ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ತಾವೆಲ್ಲರೂ ಕೂಡ ಬೆಂಬಲ ಮಾಡಿಸಿ ನಮ್ಮ ತಾಲೂಕಿನ ಮುಷ್ಕರವನ್ನು ಯಶಸ್ವಿಯಾಗಿ ಮಾಡ್ಕೋಬೇಕು. ಇನ್ನೂ ಕೆಲವು ಪಾಠಗಳನ್ನು ನಮ್ಮ ಗಣೇಶ್. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಶಿರಾ ತಾಲೂಕಿನ ಬರಗೂರಿನಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆಗೆ ಚಾಲನೆ ನೀಡಿದರು. ಬಿಜೆಪಿ ಆಡಳಿತಕ್ಕೆ ಬಂದ ನಂತರ ಬೆಲೆ ಏರಿಕೆಯಿಂದಾಗಿ ಜನರಿಗೆ ಕಷ್ಟವಾಗಿದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜನರ ಜೀವನ ಸುಗಮಗೊಳಿಸಲು ವಿವಿಧ ಯೋಜನೆಯ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ರಾಜ್ಯದ ಎಲ್ಲ ಕುಟುಂಬಗಳಿಗೆ ವಿತರಿಸಲಾಗುವುದು ಎಂದು ಮಾಜಿ ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಮಹಿಳೆಯರಿಗೆ ಪ್ರತಿ ತಿಂಗಳು 2,000, ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಮತ್ತು 10 ಕೆಜಿ ಅಕ್ಕಿ ನೀಡಲು ಕಾಂಗ್ರೆಸ್ ತೀರ್ಮಾನಿಸಿದೆ. ಅದರ ಗ್ಯಾರಂಟಿ ಕಾರ್ಡ್ ಅನ್ನು ಶಿರಾ ತಾಲೂಕಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ವಿತರಿಸಿ ಮಾತನಾಡಿ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದ ಜನಪರ ಯೋಜನೆಗಳನ್ನು 100%ರಷ್ಟು ಜನರಿಗೆ ತಲುಪಿಸಲಾಗಿದೆ. ಬಿಜೆಪಿ ಬೆಲೆ ಏರಿಕೆ, ದುಬಾರಿ ಟ್ಯಾಕ್ಸ್ ಹಾಕಿದ್ದು ಬಿಟ್ಟರೆ ಜನಪರ ಯೋಜನೆ ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗಲಿಲ್ಲ ಎಂದು ದೂರಿದರು. ಚುನಾವಣೆ ಇನ್ನು ಕೇವಲ 2 ತಿಂಗಳು ಮಾತ್ರ ಇದೆ. ಈ ಚುನಾವಣೆಯಲ್ಲಿ ಪ್ರಣಾಳಿಕೆ ಘೋಷಣೆ ಮಾಡ್ತೀವಿ. ಏನು ನಾವು ಪ್ರಮುಖವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದೇನು ಅಂದರೆ, ಹಸಿವು ಮುಕ್ತ ಕರ್ನಾಟಕ ಆಗಬೇಕು. ನಾವು ಮೊದಲು 7 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಿದ್ವಿ ಒಬ್ಬರಿಗೆ, ಅದ್ರ ಮಕ್ಕಳಿಗೂ ಕೊಡ್ತಾ ಇದ್ವಿ. ಆದರೆ ಈಗ ಅದನ್ನು 10 ಕೆಜಿ ಮಾಡಬೇಕು ಅಂತೇಳಿ ಮಾಡಿದ್ವಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದರೆ 10 ಕೆಜಿ ಅಕ್ಕಿ ಉಚಿತವಾಗಿ ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ಗ್ಯಾರಂಟಿ ಕಾರ್ಡ್ ಬೇರೆ ಕೊಟ್ಟಿದ್ದೀವಿ. ಗ್ಯಾರಂಟಿ ಕಾರ್ಡಲ್ಲಿ ಏನಿದೆ ಅಂದರೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಗ್ಯಾರಂಟಿ ಕಾರ್ಡ್ ಅಂತ. ಅಂದರೆ ಹೆಣ್ಮಗಳಿಗೆ 2,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ, ಆಮೇಲೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಅಂದರೆ 200 ಯೂನಿಟ್ ಕರೆಂಟ್ ಫ್ರೀ. ಅದು ಅಂದರೆ ಹೆಚ್ಚು ಕಡಿಮೆ 1,600-1,700 ರೂಪಾಯಿ ಕರೆಂಟಿನಿಂದ ನಿಮಗೆ ಫ್ರೀಯಾಗಿ ಉಳ್ಕಾಣುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ವಿವಿಧ ಕಾರ್ಯಕರ್ತರು ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಹಾಜರಿದ್ದರು. ಶ್ರೀಮಂತ, ಅಮೋಕ್ ಟಿವಿ, ಶಿರಾ. ಮದುವೆಯಾಗಿ ಇನ್ನು 1 ವರ್ಷವಷ್ಟೇ ಆಗಿತ್ತು. ನವಜೋಡಿಯ ಕನಸಿನ ಕೂಸು ಹೊಸ ಜಗತ್ತನ್ನು ನೋಡುವ ತವಕದಲ್ಲಿದ್ದರು. ಸ್ವಾಭಾವಿಕ ಹೆರಿಗೆಯಾಗಿ ಗಂಡ ಹೆಂಡತಿ ಖುಷಿಯಾಗಿ ಮರೆಗೆ ಹೋಗ್ತೀರಾ ಅಂತ ದಾದಿಯರು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆಸ್ಪತ್ರೆ ಸಿಬ್ಬಂದಿ ಹೇಳಿದಂತೆ ಹೆರಿಗೆಯೂ ಆಯಿತು, ಮನೆಗೊಬ್ಬಳು ವರಲಕ್ಷ್ಮಿ ಬಂದಳು ಅಂತ ಗಂಡ ಸಿಹಿ ತಂದು ಹಂಚುವ ವೇಳೆಗೆ ಶಾಕ್ ಆದಿತ್ತು. ಏನಾಯಿತು ಅಂತೀರಾ ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಬ್ಲುಡು ಗ್ರಾಮದ ಮಧು ಎನ್ನುವರು ಇದೇ ತಾಲೂಕಿನ ನೆಳೆಮರದ ಹಳ್ಳಿ ಯುವತಿ ಮೌನಿಕಾ ಎಂಬುವರನ್ನ ಮದುವೆಯಾಗಿ 1 ವರ್ಷ ಅಷ್ಟೇ ಆಗಿತ್ತು. ಗರ್ಭಿಣಿಯಾಗಿದ್ದ ಮೌನಿಕಾರನ್ನ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆಗೆಂದು ದಿನಾಂಕ 13/1/2023 ಕರೆ ತಂದಿದ್ರು. ಕರ್ತವ್ಯದಲ್ಲಿದ್ದ ವೈದ್ಯ ಡಾಕ್ಟರ್ ನಾಗವೇಣಿ ಪರೀಕ್ಷೆ ನಡೆಸಿ ತಾಯಿ ಮಗು ಆರೋಗ್ಯವಾಗಿದೆ, ಸ್ವಾಭಾವಿಕ ಹೆರಿಗೆ ಆಗುತ್ತೆ ಅಂತ ಭರವಸೆ ನೀಡಿದ್ರು. ಅವರು ಮನೆಗೆ ಹೋಗಿ ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರು. ರಾತ್ರಿ 11 ಗಂಟೆಯಾದರೂ ಹೆರಿಗೆ ನೋವು ಕಾಣಿಸಿಕೊಳ್ಳುತ್ತಿದ್ದಕ್ಕೆ ಅನುಮಾನಗೊಂಡ ಮಧು, ಗಂಡ ಮತ್ತು ಮೌನಿಕಾ ತಾಯಿ ಲಕ್ಷ್ಮಮ್ಮ ಶಸ್ತ್ರಚಿಕಿತ್ಸೆ ಮಾಡಿ ಮಗುವನ್ನು ಹೊರತೆಗೆಯುವಂತೆ ಬೇಡಿಕೊಂಡ್ರು. ಆದರೆ ಕರ್ತವ್ಯದಲ್ಲಿದ್ದ ಶುಶ್ರೂಷಕಿ ಶ್ರುತಿ ಮತ್ತು ರೇಣುಕಾ ಎನ್ನುವರು ಸ್ವಾಭಾವಿಕ ಹೆರಿಗೆ ಆಗುತ್ತೆ ಅಂತ ಗದರಿಸಿ ಹೊರಗೆ ಕಳಿಸ್ತಾರೆ. ನಂತರ ರಾತ್ರಿಯೆಲ್ಲ ಗರ್ಭಿಣಿ ಮೌನಿಕಾ ನೋವಿಗೆ ನರಳಾಡಿದ್ರು, ಆಕೆಯನ್ನ ನೋಡಲು ಒಳಗೆ ಬಿಟ್ಟಿಲ್ಲ. ಹೀಗೆ ರಾತ್ರಿ ಕಳೆದು ಬೆಳಗ್ಗೆ ಮಗು ಹೆರಿಗೆ ಕಷ್ಟವಾಗ್ತಿದೆ ಅಂತ ಮಾಹಿತಿ ಕೊಡ್ತಾರೆ.
ಕರ್ತವ್ಯದಲ್ಲಿದ್ದ ಡಾಕ್ಟರ್ ಸುಗುಣ ಪಾಳಿ ಬದಲಾವಣೆ ಮಾಡಿ ಡಾಕ್ಟರ್ ಅಗ್ನಿ ಎನ್ನುವವರಿಗೆ ಏಕೆಯ ಕಂಡೀಷನ್ ಹೇಳಿ ಹೋಗ್ತಾರೆ. ಇದೇ ಶುಶ್ರೂಕಿ ಶೋಭಾ ಮತ್ತು ಮೀನಾ ಅನ್ನೋರು ಪಾಳಿ ಬದಲಾವಣೆ ಮಾಡಿಕೊಳ್ತಾರಂತೆ. ಸುಮಾರು 9:30ಕ್ಕೆ ಸ್ವಾಭಾವಿಕ ಹೆರಿಗೆ ಆಗುತ್ತೆ. ಆದರೆ ತಾಯಿಗೆ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಆಗ ಗಂಡ ಮಧುಗೆ ಅರ್ಜೆಂಟಾಗಿ ಎಬಿ ಪಾಸಿಟಿವ್ ರಕ್ತ ಬೇಕು, ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದು ರಕ್ತ ತರುವ ವೇಳೆ ಮೌನಿಕಳನ್ನು ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಎಂದು ತಿಳಿದು ಆಸ್ಪತ್ರೆಗೆ ಸೇರಿಸಿ ರೋಗಿಯ ಕಂಡೀಷನ್ ಕ್ರಿಟಿಕಲ್ ಆಗಿರುವುದರಿಂದ ಕೂಡಲೇ ಐಸಿಯುಗೆ ಸೇರಿಸ್ತಾರೆ. ಆದರೆ ಇಲ್ಲಿಯೂ ಅದೇ ನಿರ್ಲಕ್ಷ್ಯ. 1 ಗಂಟೆ 2 ಗಂಟೆ ಆದರೂ ಯಾವ ವೈದ್ಯರು ಬಂದು ನೋಡಲ್ಲ. ಒಬ್ಬ ವೈದ್ಯರು ಏನೋ ನೋಡಿದ್ದರೋ ಗೊತ್ತಿಲ್ಲ, 2 ನಿಮಿಷಕ್ಕೆ ವಾಪಸ್ಸು ಬಂದರು. ಹೀಗಂತ ಗಂಡ ಮಧು ಹೇಳಿಕೆ ನೀಡಿದ್ದಾರೆ. ಅವ್ರ ಸಿಸ್ಟರ್ಸ್ ಎಲ್ಲ ಇಟ್ಕೊಂಡು ಏನಪ್ಪ ನೀನು ತಿರ್ಗಾ ಮತ್ತೆ ಅದೇನೋ ಬೆಳಗ್ಗೆ ಅದೇ ಇವಾಗ ಅದೇ ಇರೋದ ನೋಡು, ಸಿಸರಿಂಗ್ ಮಾಡಬೇಡ, ನಾರ್ಮಲ್ ಆಗುತ್ತೆ. ನೀನು ಯಾಕೆ ನೀಟ್ ಇದ್ದಿತ್ತು, ಬೇಕಾದ್ರೆ ನೀಟ್ ಎಲ್ಲ ಇದು ಮಾಡ್ಕೊಂತೀರೋ, ಇವಾಗ ಸ್ಟಾರ್ಟ್ ಆದ್ರೆ ನಾವು ನಾರ್ಮಲ್ ರಿಪೇರ್ ಮಾಡಿ. ಹಂಗು ಒಂದ್ಸಲ ಚೆಕಪ್ ಮಾಡಿದಾರೆ ಅವ್ರು, ಚೆಕಪ್ ಮಾಡಿದ್ಮೇಲೆ 2 ಇಂಚಲ್ಲ ಇತ್ತು ಗಂಟು ಓಪನ್ ಆಗಿದೆ, ಹೆಚ್ಚು ಇನ್ನೊಂದು 4 ಇಂಚಸ್ ಓಪನ್ ಆಗುತ್ತೆ, ನಾರ್ಮಲ್ ರಿಪೇರ್ ಆಗುತ್ತೆ ಅಂತ ಅವರು ಹೇಳಿದ್ರು. ಅದೇ ನೈಟ್ ಎಲ್ಲ ಒನ್ ಮಾಸ್ ಮಾಡ್ಕೊಂಡು ಅಲ್ಲ, ನಮ್ಮ ಮಿಸ್ಸಸ್ ಓಡಾಡಿಕೊಂಡು ಅಲ್ಲೇ ಇತ್ತು. ಯಾವ ಡಾಕ್ಟ್ರು ಬಂದಿಲ್ಲ ನೋಡಿ, ನನ್ನ ಮಿಸ್ಸಸ್ ಕಟ್ಟಿಟ್ಟು ಮಾಡಿಸ್ಕೊಂಡಿಲ್ಲ. ಆಮೇಲೆ ನನ್ನ ಮಿಸ್ಸಸ್ನ ನಾನು 10:30ಗೆ ಹೋಗಿ ಒಂದ್ಸಲ ಚೆಕಪ್ ಮಾಡಿಸ್ಕೊಂಡು ಆಸ್ಪಿಟಲ್ ಚೆಕಪ್ ಮಾಡ್ಕೊಂಡು ಅವಾಗ ಯಾವ್ದೆಲ್ಲ ಅಂತ ಅವಾಗ ಹೇಳಿಲ್ಲ ಮಾಡ್ಕೊಂಡಿದ್ದೆ. ಅವಾಗ ಏನು ಹಾಸ್ಪಿಟಲ್ ಏನು ಮೇಡಮ್ ರೆಫರ್ ಮಾಡ್ತೀರಾ ಇಲ್ಲ ಏನು ಸಿಸರಿ ಮಾಡ್ತೀರಾ ಕರೆಸಿ ಅಂತ ಹೇಳಿ, ಇಲ್ಲಪ್ಪ ಸಿಸರಿ ಮಾಡಿದ್ರೆ ಬೆಳಗ್ಗೆ ಶನಿವಾರ ಅವ್ರು ರಜೆ ಹಾಕಿದ್ರೆ ಬರಲ್ಲ ಅಂತ ರೆಫರ್ ಮಾಡಿ ಅಂತ ಅವ್ರು ಮತ್ತೆ ಮಾಮೂಲಿ ಅದೇ ಇರಾಗ ಅದೇ. ನಡೆಸಿದ 3 ಜನ ವೈದ್ಯರು ಸೂಕ್ತ ಸಮಯಕ್ಕೆ ಶುಶ್ರೂಕಿಯರು ವೈದ್ಯರು ತೆಗೆದುಕೊಳ್ಳಬೇಕಾದ ಕ್ರಮಗಳು ಕೈಗೊಂಡಿಲ್ಲ. ಆಕೆಯ ಸಾವಾಗಿದೆ ಅನ್ನೋ ವರದಿಯನ್ನ ಸಲ್ಲಿಸಿದ್ದಾರೆ. ಈ ವರದಿ ಡಿಎಚ್ಒ ಜಿಲ್ಲಾಧಿಕಾರಿ ಹಾಗೂ ಆರೋಗ್ಯ ಸಚಿವರಿಗೂ ಮುಟ್ಟಿಸಿದ್ದರೂ ನ್ಯಾಯ ಸಿಗಲ್ಲ. ಈ 4 ಜನ ಶುಶ್ರೂಕಿಯರಾಗಲಿ ಇಬ್ಬರ ವೈದ್ಯರ ನಿರ್ಲಕ್ಷ್ಯಕ್ಕೆ ಕ್ರಮ ಜರುಗಿಸಲ್ಲ ಎಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ವೇಳೆ ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಿದರೆ ಉತ್ತಮ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತದೆಂದು ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಜಯರಾಮರೆಡ್ಡಿ ಚಿಂತಾಮಣಿಯಲ್ಲಿ ತಿಳಿಸಿದರು. ಚಿಂತಾಮಣಿ ವಿಕ್ರಮ್ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ 13ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿ, ಕೊರೋನಾ ಸಮಯದಲ್ಲಿ ಆನ್ಲೈನ್ ಪಾಠ ಪ್ರವಚನ ಮಾಡಿದ ಪರಿಣಾಮ ಅದು ಮಕ್ಕಳ ಮೇಲೆ ಪ್ರಬಲವಾಗಿ ಪರಿಣಾಮ ಬೀರಿದ್ದು, ಇಂದಿನ ವಿದ್ಯಾರ್ಥಿಗಳು ಆನ್ಲೈನ್ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯನ್ನು ಕಡೆಗಣಿಸಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು ಎಂದರು. ಯಾವುದೇ ಇಲ್ಲ, ಎಲ್ಲ ಕಡೆ ಇದೆ. ಆದರೆ ಅದರ ಜೊತೆಗೆ ಆ ಮಗುವನ್ನ ಏನು ಒಂದು ಎಲ್ ಕೆ ಜಿ ಅಥವಾ ಯು ಕೆ ಎಲ್ ಕೆ ಜಿಗೆ ಸೇರಿಕೊಂಡ್ರೆ 10 ವರ್ಷಗಳ ಕಾಲ 10-12 ವರ್ಷಗಳ ಕಾಲ ನಿಮ್ಮ ಈ ಒಂದು ಸಂಸ್ಥೆಯಲ್ಲಿರ್ತದೆ. ಆ ಮಗು ಸರ್ವತೋಮುಖ ಬೆಳವಣಿಗೆ ನಿಮ್ಗೆ ಮನೆಯಲ್ಲಿ ಗೊತ್ತಿದೆ. ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿಯಿಂದ ನಾವು ಜಾಸ್ತಿ ಅವ್ರ ಮೇಲೆ ಇದು ಮಾಡಲ್ಲ, ಭಾಳ ಪ್ರೀತಿ ಪೇರೆಂಟ್ಸ್ಗೆ, ಅವ್ರಿಗೆ ಬೇಕಾದರೆ ಇದು ಮಾಡ್ತಾರೆ. ಆದರೆ ಶಿಕ್ಷಕರ ಒಂದು ನೇತೃತ್ವದಲ್ಲಿ ಏನೇ ಹೇಳಿದ್ರು ಕೇಳ್ತಾರೆ.
ಬರೀ 6 ಗಂಟೆ ನಮ್ಮ ಕೈಯಲ್ಲಿರ್ತಾರೆ. ನಿಮ್ಮ ಮಕ್ಕಳು 24 ಗಂಟೆಯಲ್ಲಿ 6 ಗಂಟೆನೇ ಶಿಕ್ಷಕರ ಕೈಯಲ್ಲಿರೋದು. ಆ 6 ಗಂಟೆಯಲ್ಲಿ ಆ ಮಗುನ ಹೇಗೆ ಬೇಕಾದ್ರೂ ರೂಪಿಸೋದಕ್ಕೆ ಶಿಕ್ಷಕರಿಗೆ ಆಸಕ್ತಿ ಇದೆ. ಆ ಶಿಕ್ಷಕರ ಒಂದು ಸ್ಥಾನ ಅಂಥದ್ದು. ಅಂಥದ್ರಲ್ಲಿ ಇಲ್ಲಿ ಬರೀ ಅಕಾಡೆಮಿಕ್ ಅಲ್ಲ, ಬರೀ ಪಾಠ ಹೇಳೋದಲ್ಲ, ಅದರ ಜೊತೆಗೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಅದು ಭಾಳ ಮುಖ್ಯ. ನಮ್ಮ ಸಂಸ್ಕೃತಿ ಬಹಳ ನಶಿಸಿ ಹೋಗ್ತಾ ಇದೆ, ಅಷ್ಟೊಂದು ನಾವು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಇದೇ ವೇಳೆ SLES ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ CN ನರಸಿಂಹರೆಡ್ಡಿ ಮಾತನಾಡಿ, ಯಾವುದೇ ಒಂದು ವಿದ್ಯಾಸಂಸ್ಥೆಯಿಂದ ಉತ್ತಮ ಅಂಕಪಟ್ಟಿ ಪಡೆದುಕೊಂಡು ಅದರ ಜೊತೆಗೆ ಉನ್ನತ ಸಂಸ್ಕೃತಿ ಸಂಸ್ಕಾರ ಕಲಿತಾಗ ವಿದ್ಯಾಸಂಸ್ಥೆಗೊಂದು ಗೌರವ, ಸಂಸ್ಥೆ ಸ್ಥಾಪನೆ ಮಾಡಿದ್ದಕ್ಕೂ ನಮಗೂ ನೆಮ್ಮದಿ ಎಂದರು. ಹಲವಾರು ಶಾಲೆಗಳಲ್ಲಿ ಪಟ್ಟಣದ ಪ್ರದೇಶ ಮಕ್ಕಳು ದಾಖಲಾಗಿ ಹೆಚ್ಚಾಗಿದೆ. ಅವರ ಪೋಷಕರು ಸಹ ವಿದ್ಯಾವಂತರಾಗಿದ್ದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ. ಆದರೆ ನಮ್ಮ ಶಾಲೆಯಲ್ಲಿ 90% ಮಕ್ಕಳು ಗ್ರಾಮೀಣ ಪ್ರದೇಶದಿಂದ ಬಂದವರಾಗಿರುತ್ತಾರೆ. ಅವರ ಸಂಪೂರ್ಣ ಜವಾಬ್ದಾರಿ ನಮ್ಮ ಸಂಸ್ಥೆಯ ಮೇಲಿದೆ. ಅವರ ಪ್ರಗತಿಯನ್ನು ಕಾಣಲು ನಮ್ಮ ಶಿಕ್ಷಕರು ಬಹಳ ಶ್ರಮಿಸುತ್ತಿದ್ದಾರೆ. ಮಕ್ಕಳು ಬಹುಮುಖ ಪ್ರತಿಭೆಗೆ ಬಹಳಷ್ಟು ಒತ್ತು ಕೊಟ್ಟು ಈ ನಿಟ್ಟಿನಲ್ಲಿ ಸಾಗುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಪ್ರತಿ ವರ್ಷ ನಮ್ಮ ಶಾಲೆ SSLCಯಲ್ಲಿ 100% ಫಲಿತಾಂಶ ಕಲಿಸುತ್ತಿದೆ. ಮಕ್ಕಳಿಗೆ ಕಲಿಕೆಯ ಹಳೆಯ ವಾತಾವರಣ, ವಾಹನ ಸೌಲಭ್ಯ, ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಮೊದಲಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೇವೆ. ಬಡ ಮಕ್ಕಳಿಗೆ ಶುಲ್ಕ ರಿಯಾಯಿತಿಯನ್ನು ಮಾಡಿದ್ದೇವೆ. ಹೆಚ್ಚಿನ ಅಂಕಗಳನ್ನು ಗಳಿಸಿದ ಮಕ್ಕಳಿಗೆ ಸನ್ಮಾನವನ್ನು ಮಾಡಿ ನಗದು ಬಹುಮಾನವನ್ನು ಕೊಡಲಾಗುತ್ತದೆ. ಈ ವೇಳೆ ವೇದಿಕೆಯಲ್ಲಿ ಜಿಲ್ಲಾ ಉಪನಿರ್ದೇಶಕ ಜಯರಾಮರೆಡ್ಡಿ, ಮುಖ್ಯ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟರಮಣರೆಡ್ಡಿ, ಸುಬ್ಬಾರೆಡ್ಡಿ, ಭಾಸ್ಕರ್ ರೆಡ್ಡಿ ಹಾಗೂ ಸಂಸ್ಥೆಯ CEO ವಿಕ್ರಮ್ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರವಾದ ಮಲೆಮಹದೇಶ್ವರ ಬೆಟ್ಟದಲ್ಲಿ March 1 BJP ವಿಜಯ ಸಂಕಲ್ಪ ಯಾತ್ರೆಗೆ BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಚಾಲನೆ ನೀಡುವರು. ಪಟ್ಟಣದ BJP ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, March 1 and 2 ಜಿಲ್ಲೆಯ ಕೊಳ್ಳೇಗಾಲ, ಹನುರುಗುಂಡ್ಲುಪೇಟೆಯಲ್ಲಿ ಬೃಹತ್ ಬಹಿರಂಗ ಸಮಾವೇಶ ಹಾಗೂ ಚಾಮರಾಜನಗರದಲ್ಲಿ ರೋಡ್ ಶೋ ನಡೆಯಲಿದೆ ಅಂತ ತಿಳಿಸಿದರು. March 1 ಬೆಳಗ್ಗೆ BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಮೈಸೂರಿನಿಂದ ಮಹದೇಶ್ವರ ಬೆಟ್ಟಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಮಾದಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಆನಂತರ ಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ಹಾಗೂ March 2 ಗುಂಡ್ಲುಪೇಟೆಯ ನೆಹರು ಸಭಾಂಗಣದಲ್ಲಿ ಬೃಹತ್ ಸಭೆ ಆಯೋಜಿಸಲಾಗಿದೆ ಎಂದು BJP ಚಾಮರಾಜನಗರ ಜಿಲ್ಲಾ ಉಪಾಧ್ಯಕ್ಷ ಹಿರಿಕಾಟಿ ಸೋಮೇಶ್ವರ್ ತಿಳಿಸಿದರು. ಅದರಿಂದ ನಮ್ಮ ತಾಲೂಕಿನ ಎಲ್ಲ ನಮ್ಮ BJP ಕಾರ್ಯಕರ್ತರು ಹೆಚ್ಚು ಸಂಖ್ಯೆಯಲ್ಲಿ ಸೇರ್ಬೇಕಂತ ನಿಮ್ಮ ಮೂಲಕ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಈ ತಂಡದ ಗೃಹ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ಯಾತ್ರೆಗೆ KC ಸುರಪ್ಪನವರ ತಂಡ ಇದು ನೇತೃತ್ವವನ್ನು ವಹಿಸಿದ್ದಾರೆ. ಈ ತಂಡದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ಈ ಸೋಮಣ್ಣ ಅವರಿರ್ತಾರೆ ಹಾಗೂ ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಇರ್ತಾರೆ. ಕೇಂದ್ರ ಸಚಿವರಾದಂಥ ಕೇಂದ್ರ ಸಚಿವರು ನಾರಾಯಣ ಸ್ವಾಮಿ ಇರ್ತಾರೆ ಹಾಗೂ KC ನಾರಾಯಣಗೌಡರು ಮತ್ತು ಬಿ ಸುನೀಲ್ ಕುಮಾರ್, ಕೋಟ ಶ್ರೀನಿವಾಸ ಪೂಜಾರಿ, ಗೃಹ ಸಚಿವರಾದಂಥ ಅರಗ ಜ್ಞಾನೇಂದ್ರ ಈ ತಂಡದಲ್ಲಿ ನೇತೃತ್ವವನ್ನು ವಹಿಸಿರ್ತಾರೆ. ನಮ್ಮ ಗುಂಡ್ಲುಪೇಟೆಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಕೂಡ ಈ ಸಭೆಗೆ ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆ BS ಶ್ರೀರಾಮುಲು ಬರ್ತಾ ಇದ್ದಾರೆ ಮತ್ತು ನಮ್ಮ MP ಲೋಕಸಭಾ ಸದಸ್ಯರಾದಂಥ VS ಶ್ರೀನಿವಾಸ ಅವರು ಮತ್ತು ಗಿರೀಶ್ ಉಪ್ಪಾರ್ ಮತ್ತು ಎನ್ ಮಹೇಶ್ ಮಾಜಿ ಶಾಸಕರಾದಂಥ ಎನ್ ಮಹೇಶ್ ಅವರು ಬರ್ತಾ ಇದ್ದಾರೆ ಮತ್ತು ಕೋಟ ಶಾಸಕರು ಮತ್ತು ಕೋಟ ಶಿವಣ್ಣವರು ಕೂಡ ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ. ಈ ಸಭೆಯನ್ನು ನಾವು ಬರ್ತಕ್ಕಂಥವ್ರನ್ನ ನಾವು ತಿರುಪಾಮಿನಲ್ಲಿ ಒಂದು ಎಷ್ಟು ಮಂದಿನಿ ಒಂದು ಉಪಹಾರವನ್ನು ಏರ್ಪಡಿಸಿದ್ದೇವೆ ಗಂಟು ಕೂಡ ಅಲ್ಲಿ ಉಪಹಾರ ಮಾಡಿಕೊಂಡು ಅಲ್ಲಿಂದ ಸ್ವಾಗತ ಕೋರಿ ನಮ್ಮ ಗುಂಡ್ಲುಪೇಟೆಗೆ ಆಗಮಿಸ್ತೇವೆ. ಅಲ್ಲಿಂದ ಒಂದು ರೋಡ್ ಶೋ ಮುಖಾಂತರ ಅವರ ಹೀಗೆ ಐದತ್ರ ಇನ್ವೈಟ್ ಮಾಡಿಕೊಂಡು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೊಂಡೋಗಿ ಒಂದು ಸಭೆಯನ್ನು ಉದ್ಘಾಟನೆ ಮಾಡಿಸಿ ಆ ಸಭೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಮಾಡಿ ತಿಳಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ CM BS ಯಡಿಯೂರಪ್ಪ, ಸಚಿವ VS ಸೋಮಣ್ಣ, KS ಈಶ್ವರಪ್ಪ,
ನಾರಾಯಣಗೌಡ, ಸುನೀಲ್ ಕುಮಾರ್, ಗೋಪಾಲಯ್ಯ, ಆರ್ಗ ಜ್ಞಾನೇಂದ್ರ ಇತರರು ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಚಾಮರಾಜನಗರ. ಇದು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.